ತಡಿಲಾರದ ಕಣ್ಣ ನೀರು ಹರಿದು ಬಂತು. ಭಾಮಿನಿ, ಗೋಖಲೆ ಅವ್ರ ಮನೆ ಸುದ್ದಿ ಏನಾತು? ಅವ್ರ ಸೊಸಿ ಮನಿ ಬಿಟ್ಟು. ಭಾಮಿನಿ, ಅರೆಯೋ ಭಾಮಿನಿ, ಲಕ್ಷ ಎಲ್ಲದ ನಿಂದು? ಯಾಕ್ ಮಾರಿನ್ ಯಾವಾಗ್ಲೂ ಒಣಗಿಸ್ಕೊಂಡ್ ಇಟ್ಕೊಂಡಿರ್ತಿ? ತುಂಬಿದ ಮನಿಯಾಗ ಹಂಗ ಅಂತಾರೇನ? ಈಗೇನಾತ್ ನಿನಗ? ಏನಾಗ್ತದ ಅವ್ವ, ನೀನ್ ನನಗೊಂದ್ ಹೇಳು. ಇವ್ರ ಎಚ್ಚರ ತಪ್ಪಿದ್ದಾಗ ಲಘು ಹೋಗೋ ಆ ರಾನಾಡಿ ಮನೆಗೆಂತ ಯಾಕೆ ಕಳಿಸ್ದೆ? ಅವ್ರ ಮೈಯಾಗ ಏನ್ ಆಗಿರ್ಲಿಲ್ಲ, ಅವ್ರ ಹೊಟ್ಟೆಯಾಗ ಅನ್ನ ಇಲ್ಲ ಅಂತ ಎಚ್ಚರ ತಪ್ಪಿದ್ದಿದ್ರು, ಹೌದಲ್ಲೇನ? ಈ ಸದ್ಯ ರಾನಾಡೆ ಅವ್ರ ಮನೆಗೆ ಹೋಗು ಅಂತ ಯಾಕೆ ಹೇಳ್ತೀನಿ ನೀನು? ಬಿಡಿಸ್ ಹೇಳಲಿಲ್ಲ ಅಂದ್ರೆ ಅರ್ಥ ಆಗುದಿಲ್ಲಲ್ಲ ನಿನಗ. ಅರೇ, ನಿನ್ ಸೌತಿ ಮಗಳ ಲಗ್ನದ ಸಲುವಾಗಿ ಏನ್ ಖರ್ಚಾಗ್ಯದಲ್ಲ, ಅದು ವಸೂಲಿ ಮಾಡ್ಬೇಕು ಹೌದಿಲ್ಲೋ? ಅದ್ರ ಸಲುವಾಗಿ ಏನ್ ವಿಚಾರ ಮಾಡಿ? ಅದ್ರ ಸಲುವಾಗಿ ನಾ ಏನ್ ಮಾಡೋದು? ಆ ದರಿದ್ರಕ ಎರಡ್ ಬಾರ್ಸ್ ಹೇಳ್ತೀನಿ, ಗಂಡನ ಮನೆಯಿಂದ ಬಂಗಾರ ಕದ್ದತಾ ಅಂತ. ವಾ 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 ವಾ, ಶಭಾಷ್! ಆ ಹುಡುಗಿ ನಿನ್ ಮಾತ್ ಕೇಳ್ತಾಳ ಅನಿಸ್ತದ ನಿನಗ? ಯಾಕ್ ಕೇಳಂಗಿಲ್ಲ? ಕೇಳದಿದ್ರ ಒಂದ್ ಬಾರಿಸ್ತೀನಿ. ನಿನಗೂ ಅವಾಗ ನಾ ಹಿಂಗ್ ಒಂದ್ ಬಾರಿಸಿದ್ರ ಇವತ್ತು ಇಂತ ಹೊತ್ತು ಬರ್ತಿದ್ದಿಲ್ಲ. ನಿನಗ್ ಯಾವಾಗ ಬುದ್ಧಿ ಬರ್ತದ ಭಾಮಿನಿ? ಆ ತ್ರಿಪಾದ ದೋಷದ ಪ್ರಕರಣದಾಗ ತಪ್ಪು ವಿಚಾರ ಮಾಡಿ ಆ ಢೊಂಗಿ ಲೇಲೆ ಬಾಯೊಳಗ ಎಲ್ಲಾ ರೊಕ್ಕ ಹಾಕಿದಿ. ಅವ್ವ, ಸುಮ್ನೆ ನನ್ನ ಅನ್ನಬೇಡ ನೀನ್ ಮತ್ತ. ನೀನ ಹೇಳಿದ್ದು ಅವ್ರಿಗೆ ರೊಕ್ಕ ಕೊಡ್ಲಿಕ್ಕ? ಹೇಳಿದ್ದೆ, ಆದ್ರ ಎಲ್ಲಾ ರೊಕ್ಕನ ಲಘುನ ಕೊಡು ಅಂತ ಹೇಳಿದ್ದಿಲ್ಲ. ಹೋಗ್ಲಿ ಬಿಡು, ಆ ವಿಷಯನ ಬ್ಯಾಡೀಗ. ಈಗ ಸಿಂಧು ಅಕ್ಕಿ ಮನಿಗೆ ಹೋಗ್ತಾಳ. ಆಗ ನೀ ಹುಚ್ಚನಂಗ ಏನಾರ ಹೇಳ್ದಿ, ಆ ವಿಲಾಸಗ ಹೆಂಗ್ ಬೇಡಿ ಬಿತ್ತೋ ನಮಗೂ ಹಂಗ ಬೇಡಿ ಬೀಳ್ತದ. ಮತ್ ಏನ್ ಮಾಡ್ಬೇಕು ನೀನ ಹೇಳಿಗ? ಅವ್ರ ಕಡೆಯಿಂದ ರೊಕ್ಕ ಬಂಗಾರ ತಗೊಳುದದ, ಆದ್ರ ಅದನ್ನ ಬ್ಯಾರೆ ರೀತಿ ಹೇಳು. ಅಕ್ಕಿ ಖರೇನೆ ಕೇಳ್ತಾಳ, ನಿನ್ ಗಂಡನಿಂದ ಹ್ಯಾಂಗೂ ಏನು ಉಪಯೋಗ ಇಲ್ಲ, ಆದ್ರ ಒಂದ್ ಜಡ್ಡಿಂದ ನಾವು ಉಪಯೋಗ ಮಾಡ್ಕೊಳ್ಳೋಣ. ಅದ್ ಹೆಂಗ? ನಾ ಏನ್ ಹೇಳಿದ್ರು ಕೇಳ್ತಿ? ಹೋ, ಈಗ ಸ್ವಲ್ಪ ಸಿಂಧೂನ ಪ್ರೀತಿಯಿಂದ ಕರಿ ನೋಡೋಣ. ಸಿಂಧು ಹಂಗಲ್ಲ, ಪ್ರೀತಿಯಿಂದ ಅರ್ಥಾತಲ್ಲ. ಸಿಂಧು ಇನ್ನೂ ಸ್ವಲ್ಪ ಪ್ರೀತಿಯಿಂದ ಅವ್ವ ಅನ್ಕೊಂಡು ಎಲ್ಲಾ ಪ್ರೀತಿ ತುಂಬಿ ಕರಿ. ಈಗ ಅಕ್ಕಿ ನಿನ್ ಮುಂದ ನಿಂತಾಳಂತ ತಿಳ್ಕೊ. ಸಿಂಧು, ಅರೆ ಏನಿದು, ಬಂದ ಕೂಡ್ಲೆ ಕೆಲಸ ಶುರು ಮಾಡ್ಕೊಂಡಿಯೇನ? ಎಷ್ಟು ಕಾಳಜಿ ಮಾಡ್ತಿ ಹೇಳು ಮಗಳೆ, ನಾನು ಮಾಡ್ತೀನಿ. ಇಲ್ಲಿ ಚಿಕ್ಕಮ್ಮ ಆಗ್ಲಿಕ್ ಬಂತು. ಆತು, ಮತ್ ನಾನ್ ನಿನ್ ಹತ್ರ ಕೂಡ್ಲೇನ? ಇರು ಬಂದೆ. ಎಷ್ಟು ದುಡ್ಲಿಕ್ ಹತ್ತಿಯವ್ವ ನೀನು. ಸಿಂಧು ಪುಟ, ನಾನ್ ನಿನಗ್ ಬಹಳ ತ್ರಾಸ ಕೊಟ್ಟಿನಲ್ಲ, ನನ್ನಿಂದಾಗಿ ನೀನ್ ಎಷ್ಟೋ ಸಲ ಅಳಂಗಾತಲ್ಲ. ಇಲ್ಲ, ಹಂಗೇನಿಲ್ಲ ಚಿಕ್ಕಮ್ಮ. ಚಿಕ್ಕಮ್ಮ ನೀನ್ ನನಗ ಚಿಕ್ಕಮ್ಮ ಅನ್ಬ್ಯಾಡ್ ನೋಡು, ನನಗೊಂಥರ ಅನಿಸ್ತದ. ನೀನ್ ನನ್ನ ಅವ್ವ ಅಂತನ ಕರಿ. ಎಷ್ಟು ತಿಳುವಳಿಕೆ ಅದ ನನ್ನ ಮಗಳಿಗೆ. ನಿಮ್ ಅಪ್ಪ ಹೇಳೋದು ಖರೆ ಅದ. ಖರೆ ಹೇಳಿ, ನೀ ನನ್ನ ಹೊಟ್ಟೆಯಾಗೆ ಹುಟ್ಟಬೇಕಿತ್ತು ನೋಡು, ಆದ್ರ ನಾನ ಆ ಪುಣ್ಯ ಮಾಡಿಲ್ ನೋಡು. ನಿಮ್ಮಪ್ಪ ಹೇಳೋದು ಖರೆ ಅನ್ನಿಸ್ತದ ನೋಡು ನನಗ.
ಸಿಂಧು, ಅಪ್ಪನ ಮೇಲೆ ಬಹಳ ಪ್ರೀತಿ ಅದ ಅಲ್ಲ ನಿನಗ? ಅವ್ರ ವಿಷಯದಾಗ ಬಹಳ ಹೆಮ್ಮೆ ಅನಿಸ್ತದಲ್ಲ ನಿನಗ? ಸಿಂಧು ಪುಟ್ಟ, ಖರೆ ಅಂದ್ರ ನಿನಗ್ ಹೇಳಬಾರ್ದು, ಆದ್ರ ನಿನಗ ಮನಿ ಪರಿಸ್ಥಿತಿ ಗೊತ್ತಾಗ್ಬೇಕಲ್ಲ, ಅದಕ್ಕ ಹೇಳಿಕತೀನಿ. ನಿನಗ್ ಗೊತ್ತದೇನ ನಿಮ್ಮಅಪ್ಪನ್ ಏನಾಗ್ಯದ ಅಂತ? ಗೊತ್ತು, ಊಟ ಮಾಡಿರ್ಲಿಲ್ಲ ಅಂತ ಚಕ್ಕರ್ ಬಂತಂತ ಅಪ್ಪ ಹೇಳಿದ್ರು. ಇಲ್ಲ, ಅವ್ರ ಸುಳ್ಳು ಹೇಳ್ಯಾರ, ನೀ ತ್ರಾಸ್ ಮಾಡ್ಕೋತಿ ಅಂತ. ಅದು ಪುಟ್ಟ, ಅವ್ರಗ ಗಂಭೀರವಾದ ಜಡ್ಡು ಹಿಡ್ದದ. ಹೌದಾ? ಹೌದ್ ಮತ್ತ, ನೀ ಚಿಂತೆ ಮಾಡ್ಕೊಂತ ಕೂರ್ತಿ ಅಂತ ಅವ್ರು ಎಂದೂ ಒಪ್ಕೊಳ್ಳೋದಿಲ್ಲ. ಆದ್ರ ಅಪ್ಪ ಹೇಳಿದ್ರು ಅವ್ರಿಗೇನು ಆಗೇ ಇಲ್ಲಂತ. ಅದ ಮತ್ತ, ಅವ್ರ ಸ್ವತಃ ಹೆಂಗ್ ಹೇಳ್ತಾರ ಹೇಳು? ನಂಗೂ ಮೊದ್ಲಿಗೆ ವಿಶ್ವಾಸ ಇರ್ಲಿಲ್ಲ ಪುಟ, ವೈದ್ಯರು ಹೇಳದ್ಮ್ಯಾಲ ನನಗ್ ತಿಳಿತು ನೋಡು. ಇಲ್ ನೋಡು, ನಿನಗೆ ನನ್ ಮ್ಯಾಲ್ ವಿಶ್ವಾಸ ಇಲ್ಲ ಅಂದ್ರ ನೀನೇ ಸ್ವತಃ ನಿಮ್ಮಅಪ್ಪನ್ ಜೋಡಿ ಮಾತಾಡಿ ಖಾತ್ರಿ ಮಾಡ್ಕೊ. ಹೋಗು, ನಿಮ್ಮಅಪ್ಪನ್ ಜೋಡಿ ಮಾತಾಡು, ಆಮೇಲೆ ನಾ ಕೇಳೋ ಪ್ರಶ್ನೆನ ನೀನ್ ಕೇಳು. ನೀ ಅವ್ರನ್ ಕೇಳು, ನಿಮ್ಮ ಎಡಭುಜ ಎಡಕೈ ನೋಲಿಕ್ ಹತ್ತದ, ನಿಮ್ಮ ಎದೆ ನೋತದ ಅಂತ. ಅವ್ರೇನಾದ್ರೂ ಹೂ ಅಂದ್ರ ಅವ್ರಿಗೆ ಹೃದಯದ ಜಡ್ಡದ ಅಂತ ತಿಳಿ ನೀನು. ಬಹಳ ಗಂಭೀರವಾದ ಜಡ್ಡದ ಅದು. ಹೌದಾ? ಹೋ, ನಿನ್ ನೋಡು, ನೀನ್ ವಿಚಾರಿಸ್ದಾಗ ಅವರು ಏನಾರ ಸುಳ್ಳು ಹೇಳ್ತಾರ ನಿನಗ? ನನ್ನ ಎಡಭುಜ ಹಿಡ್ದದ, ಅದಕ್ಕ ನೋಲಿಕ್ ಹತ್ತದ ಅಂತ ಏನೋ ಒಂದ್ ಹೇಳ್ತಾರ. ಆಗ ನೀನ್ ಹೇಳು ಕಾವು ಕೊಡ್ಲಾ ಅಂತ, ನೋಡು ಬೇಡ ಅಂತಾರ. ಯಾಕ? ಕಾರಣ ಏನು ಅಂತಂದ್ರ, ಹೃದಯ ಜಡ್ಡಿರೋರ್ಗೆ ಕಾವು ಹಿಡ್ಸಂಗಿಲ್ಲ, ಎದೆ ನೋಯ್ತದೆ. ಹೋಗು ಪುಟ್ಟ, ಹೋಗು, ಅಪ್ಪನ್ ಜೋಡಿ ಮಾತಾಡು, ಖಾತ್ರಿ ಮಾಡ್ಕೊ ನೀನು. ಗಂಜಿ ಆಗಿರ್ಬೇಕು, ಅದನ್ನು ನಿನ್ ಜೋಡಿ ತಗೊಂಡು ಹೋಗು. ತಡಿ, ನಾ ಕೊಡ್ತೇನೆ. ಸಿಂಧು ಪುಟ್ಟ, ಅಪ್ಪನ್ಗ ನಾ ನಿನ್ನ ಕೇಳಿಕ್ ಹೇಳಿದೆ ಅಂತ ಹೇಳಬಾರ್ದು ಆತ. ಹೊಡ್ ಅಪ್ಪ, ನೀವ್ ಯಾಕಿಂಗ್ ಎತ್ಕೋತೀರಿ? ತ್ರಾಸ ಆಗ್ತದಲ್ಲ ನಿಮಗ, ನೀವ್ ಮಲ್ಕೋರಿ. ಅರೆ, ಮಲ್ಕೊಂಡು ಬಹಳ ಬೇಸರ ಆಗದ, ಅದಕ್ಕ ಎದ್ ಕುಂತೀನಷ್ಟ. ಬಾ ಪುಟ್ಟಿ, ಇಲ್ಲಿ ಕೂಡ. ಹೆಂಗಿದೀನಿ? ನಿನ್ ಜೋಡಿ ಮಾತಾಡೋದಕ್ಕ ಸಮಯನ ಸಿಕ್ಕಿಲ್ಲ ನೋಡ್ ನಂಗ. ಇವತ್ ನೀ ನನ್ ಬಾಜು ಮಲ್ಕೊಂತಿಯಲ್ಲ, ಒಂದು ಚಂದ ಕತೆ ಹೇಳ್ತೀನಿ ನಿನಗ. ಎಷ್ಟೋ ದಿವಸದ ಮೇಲೆ ಆರಾಮ್ ಭೇಟಿ ಆಗಿವಲ್ಲ. ಅಪ್ಪ, ನೀವು ಮೊದ್ಲು ಗಂಜಿ ಕುಡೀರಿ, ಆಮೇಲೆ ಮಾತಾಡೋಣ. ಸರಿ ಸರಿ, ಆತು. ವಾಹ್, ಚಲೋ ಆಗದ ಗಂಜಿ, ಅಗ್ದಿ ಯಮುನಾ ಮಾಡ್ದಂಗ ಅದ. ಅಪ್ಪ, ನಿಮ್ ಎಡಕೈ ಎಡಭುಜ ಬಾಲ್ ಜಡ ಅನಿಸ್ತದೇನು? ಮತ್ತ ನಿಮ್ ಎದಿ ನೋಯ್ತದೇನು? ನಿನ್ಗ್ಯಾರು ಹೇಳಿದ್ರಿ ಇದನ್ನ? ಹೇಳ್ರಲ್ಲ. ಹಾ ಹೌದು, ಸ್ವಲ್ಪ ನೋಯ್ತದ. ನಿನ್ನೆ ಎಡಭುಜದ ಮೇಲೆ ಚೀಲ ಎತ್ತಿದ್ನಲ್ಲ, ಅದಕ್ಕ ಸ್ವಲ್ಪ ಚಳಕಂದಿರ್ತದ. ಅಪ್ಪ, ನಾ ಕಾಸ್ಲೇನು? ಬೇಡ, ಇರ್ಲಿ ಬಿಡು. ಏನಾದ್ ಪುಟ, ಯಾಕೆ ಹಿಂಗ್ ಗಪ್ ಅಂತ ಕುಂತಿ? ನನ್ ಹೇಳು, ಗಂಡನ್ ಮನೆಗೆಲ್ಲ ಆರಾಮದಾರಲ್ಲ? ನೀ ಹೊಂದ್ಕೊಂಡಿದ್ಯಲ್ಲ ಅಲ್ಲೇ, ಮತ್ತ ಜಗಳ ಆಡಂಗಿಲ್ಲಲ್ಲ ದೇವ್ರತನ್ ಜೋಡಿ. ವಾ ವಾ, ಮಸ್ತ್ ಆಗದ ಗಂಜಿ. ಅವ ಇವ್ರ ಇದ್ದಕ್ಕಿದ್ದಂಗ ಎಚ್ಚರ ತಪ್ಪಿದ್ರಲ್ಲ, ಸಿಂಧು ತ್ರಿಪಾದ ದೋಷದ ಕಾರಣ ಅಲ್ಲ ಅಲ್ಲ? ಶುರು ಆತ್ ನೋಡ್ ನಿಂದು ತ್ರಿಪಾದ ದೋಷ. ಏನೇನೋ ಮಾತಾಡ್ಬೇಡ ನೀ, ತ್ರಿಪಾದ ದೋಷ ಅಂದ್ರೆ ಏನಂತ ಗೊತ್ತದಲ್ಲ? ಸಿಂಧು ಲಗ್ನ ಆದ್ಮ್ಯಾಲ
ಅಕ್ಕಿ ಗಂಡನ ಮನೆಯಾಗ ಉತ್ತರ ಭಾದ್ರಪದ ಪೂರ್ವ ಭಾದ್ರಪದ ಇಂಥ ಯಾವ್ದಾರ ನಕ್ಷತ್ರ ಇದ್ದಾಗ ಅಕಸ್ಮಾತ್ ಯಾರ ಸತ್ರ ಆ ಸತ್ ವ್ಯಕ್ತಿ ಮುಂದಿನ ಎರಡು ವರ್ಷದಾಗ ಅವನ್ ಜೋಡಿ ಮತ್ ಇನ್ನೊಬ್ಬರನ್ ಕರ್ಕೊಂಡು ಹೋಗ್ತಾನ. ಈಗ ಅರ್ಥ ಆತೆ ನಿನಗ? ಈಗ ತ್ರಿಪಾದ ದೋಷದ ಪರಿಣಾಮ ಆದ್ರ ಅದು ಸಿಂಧು ಗಂಡನ್ ಮನೆಯಾಗ ಈ ಮನೆಯಾಗಲ್ಲ. ತಿಳಿತಾ? ಓಹ್ ಹೌದಲ್ಲ, ಈ ಲಕ್ಷ ಬರ್ಲೇ ಇಲ್ಲ ನೋಡು ನನಗ. ಮತ್ತದು ತ್ರಿಪಾದ ದೋಷ ಖರೆ ಅದೋ ಅಲ್ಲೋ ಯಾರಿಗ್ ಗೊತ್ತು? ನನಗನ್ನಿಸ್ತದ ಆ ಢೋಂಗಿ ಲೇಲೆ ಸುಳ್ಳು ಹೇಳಿರ್ತಾನ. ಅವ್ವ ಹಂಗೇನಿಲ್ಲ, ಒಪ್ತೇನೆ ಲೇಲೆ ಗುರುಜಿ ದುಡ್ಡಿನ ಮದ ಇತ್ತು ಅಂತ, ಆದ್ರೆ ಅವ್ರ ಅಭ್ಯಾಸ ಮಾತ್ರ ಉತ್ತಮ ಇತ್ತು ನೋಡು. ಅದೇನೇ ಇರ್ಲಿ, ಆದ್ರೆ ಈಗ ನಿನ್ ಗಂಡನಿಗೆ ಏನ್ ಆಗ್ಯದಲ್ಲ ಅದು ತ್ರಿಪಾದ ದೋಷದಿಂದ ಆಗಿಲ್ಲ. ಅವನಿಗೆ ಸರಳ ಜ್ವರ ಮತ್ ಸುಸ್ತಾಗ್ಯಾನಷ್ಟ. ಏ ಭಾಮಿನಿ, ಸಿಂಧುಗ ಎಲ್ಲ ಬರೋಬ್ಬರಿ ಹೇಳ್ ಕಳಿಸಿಯಲ್ಲ? ಹೂನವ್ವ, ಆಕಿಗೆ ಹೇಳ್ ಕಳಿಸಿನಿ ಅವ್ರ ಅಪ್ಪನ ಯಾವ ಯಾವ ಪ್ರಶ್ನೆ ಕೇಳಬೇಕು ಅಂತ. ಈಗ ಬರ್ತಾಳ್ ನೋಡು ಸ್ವಲ್ಪ ಹೊತ್ಗ. ಚಿಕ್ಕಮ್ಮ ಚಿಕ್ಕಮ್ಮ. ಅರೆ ಸಿಂಧು ಪುಟ್ಟ, ಏನಾತು? ಕೊಡಿಲಿ, ಯಾಕ ಅಳ್ಲಿಕತ್ತಿ ಪುಟ್ಟ? ನೀ ಅಳಬೇಡ ಆತ, ಈಗ ಹೇಳು ಏನಾತು. ಚಿಕ್ಕಮ್ಮ ನೀವ್ ಏನ್ ಹೇಳಿದ್ರಲ್ಲ ಅದ್ ಕರೆ ಅದ ನನ್ ಅಪ್ಪನ್ಗ. ನೋಡು ನಾ ಹೇಳಿದ್ದಕ್ಕ ನೀ ನಂಬ್ಲಿಲ್ಲ ಅಲ್ಲ ಸಿಂಧು ಪುಟ್ಟ? ನಿಮ್ ಅಪ್ಪನ್ಗ ಬಹಳ ಗಂಭೀರವಾದ ಜಡ್ಡಾಗ್ಯದ, ಈಗ ಅವ್ರನ್ನ ಉಳಿಸೋದು ಸಂಪೂರ್ಣ ನಿನ್ ಕೈಯಾಗ ಅದ. ನನ್ಗ? ಹೌದು ಕೂಸ, ಅದು ನಿಮ್ ಅಪ್ಪನ ಉಪಚಾರ ಸಲುವಾಗಿ ಬಹಳ ಖರ್ಚಾಗೋದದ. ಮತ್ ನೀನ್ ರಾನಡಿಯವ್ರ ಸೊಸಿ ಇದ್ದೀಯಲ್ಲ, ಇಷ್ಟ ಖರ್ಚ್ ಅಂದ್ರ ನೀ ಆದ್ರ ಖಾತ್ರಿ ಮಾಡಬಹುದು ನೋಡು. ಹೌದಲ್ಲೇನು? ಆತ, ನಾನ್ ಇಂದು ಅತ್ತೆ ಅಪ್ಪ ಅಜ್ಜರ ಸರು ಅತ್ತೆ ಅವ್ರಿಗೆ ಹೇಳ್ತೀನಿ, ಅವ್ರ ನನ್ ಮಾತ್ ಕೇಳ್ತಾರ. ಬ್ಯಾಡ ಬ್ಯಾಡ, ಅವ್ರಿಗೆ ಹೇಳ್ಬೇಡ. ಅಲ್ಲ ಪುಟ, ಅವ್ರ ಕಡೆಯಿಂದ ಸಹಾಯ ತಗೊಳ್ಳೋದು ನಿಮ್ ಅಪ್ಪಂಗ ಇಷ್ಟ ಆಗಲ್ಲ. ಮತ್ತೆ ನಾ ರೊಕ್ಕ ಇಲ್ಲಿಂದ ತರ್ಲಿ? ಅರೆ ನಿನ್ ಕಡೆ ಅದಲ್ಲ ಸ್ತ್ರೀಧನ, ಲಗ್ನದ ಕೊಟ್ಟ ಬಂಗಾರ, ಮತ್ತೆ ನಿಮ್ ಸರು ಅತ್ತಿ ಹಾಕೊಳ್ಳೋ ಒಡವಿ. ನಿಮ್ ಮನೆಯಾಗ ಯಾರಿಗೂ ಗೊತ್ತಾಗ್ದಿದ ಹಂಗ ಇಲ್ಲಿಗೆ ತಗೊಂಡು ಬಾ, ನಾವು ಸ್ವಲ್ಪ ದಿನ ಅದನ್ನ ಇಟ್ಕೊಂಡು ಮತ್ತೆ ಹಿಂದೆ ತಿರುಗಿಸ್ಬಿಡೋಣ. ಆದ್ರ ಹೇಳಲಾರ್ದ ಬಂಗಾರ ಹೆಂಗ್ ತರ್ಬೇಕು? ಅದು ಕಳ್ತನ ಆತಲ್ಲ, ನಾ ಕಳ್ತನ ಮಾಡಲ್ಲ. ಏ ನಿನಗ ಅಯ್ಯ ಕೂಸ, ನಿನಗ್ ತಿಳಿಯೋದಿಲ್ಲೇನ? ಇಲ್ಲಿ ನೋಡು, ಇದು ಕಳ್ತನ ಅಲ್ಲ. ಈಗ ನಿಮ್ ಅಪ್ಪನಿಗೆ ಏನಾರ ಆತಂದ್ರ ನಿಮ್ ಸರು ಅತ್ತೆಯಾಗ ತಿಳಿದ್ರ ಆಕಿ ಕಾಳಜಿ ಆಗ್ತದೋ ಇಲ್ಲೋ, ಮತ್ ಅವ್ರಿಗೆ ಯಾಕೆ ತ್ರಾಸ ಕೊಡ್ಬೇಕು? ಹೌದಿಲ್ಲ? ಆ ನಿನ್ ಬಂಗಾರ ಗೊತ್ತಿಲ್ದಂಗ ಇಲ್ಲಿ ತಗೊಂಡ್ ಬಾ, ನಾವ್ ಅದನ್ನ ವೈದ್ಯರು ಕೊಡೋಣ, ಮತ್ತ ನಿಮ್ ಅಪ್ಪಗ ಆರಾಮ್ ಮಾಡೋಣ. ಹೋ ಅದು ಇಲ್ ನೋಡು ಪುಟ, ಇದು ಗಂಭೀರ ಜಡ್ಡಲ್ದಿದ್ರ ನಿಮ್ ಹಿಂದೂ ಅತ್ತೆನೆ ಗುಣ ಮಾಡ್ತಿದ್ರಲ್ಲ, ಆಮೇಲೆ ವೈದ್ಯರು ಹೇಳ್ಯಾರ ನಮ್ಗ ಇದ್ರ ಸಲುವಾಗಿ ಸುವರ್ಣ ಭಸ್ಮ ಬೇಕಾಗ್ತದ ಅಂತ. ಮತ್ತಿದು ಕೆಲವೇ ದಿವಸದ ಪ್ರಶ್ನೆ, ನಿನಗೇನು ಅವಗಡ ಆಗೋದಿಲ್ಲ. ಇಲ್ನೋಡು ಲಕ್ಷ ಇಡು, ಕೋಣೆಯಾಗಿ ಯಾರು ಇಲ್ದಿದ್ದಾಗ ಎಲ್ಲ ಬಂಗಾರನು ಇಲ್ಲಿ ತಗೊಂಡ್ ಬಂದ್ಬಿಡು. ತರ್ತಿಯಲ್ಲ? ಸರಿ. ಅರ ನಿನ್ ತಮ್ಮನ್ ಭೇಟಿ ಆಗೋದಿಲ್ಲ ಏನ್ ನೀನು? ಈಗ ಅವನು ಸಿಂಧು ಸಿಂಧು ಅಂತ ಹೇಳಿಕ್ ಹತ್ತಾನ, ಹೋಗ್ ಹೋಗು ಭೇಟಿ ಆಗ. ಹೌದಾ? ಆ ಮನಿ ಬಂಗಾರ ಎಲ್ಲ ನಮ್ಮ ಮನಿಗ್ ಬಂದ್ರ ಮತ್ತ ಆ ರಾನಾಡಿ ತಿಜೋರಿ ಸೇರೋಂಗಿಲ್ಲ ನೋಡು. ರಾಮ್ 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 ರಾಮ್. ತಗೋರಿ ನಿಮ್ ಕಷಾಯ. ರೇ ಏನು ಕಾಳಜಿ ಮಾಡ್ಬೇಡ್ರಿ, ಇದ್ರಾಗ ವಿಷ ಗಿಷ ಏನು ಹಾಕಿಲ್ಲ ನಾನು, ಇದು ನಿಮ್ ಬಕ್ಷೀಸ್ ಅದ. ಬಕ್ಷೀಸು?
ಎಂತ ಬಕ್ಷಿಸು? ಅರೆ ನಿನ್ನೆ ವೈನಿ ಮುಂದೆ ದೊಡ್ಡ ದೊಡ್ಡ ನಟ ಮಹಾಶಯರ್ ನಾಚೋ ಹಂಗೆ ಅಭಿನಯ ಮಾಡಿದಿರಲ್ರಿ ನೀವು, ಇದು ಆದ್ರೂ ಇನಾಮ. ನಿಮ್ ಸಲುವಾಗಿ ಎಷ್ಟು ಸೇವಾ ಮಾಡ್ತೀನಿ ನೋಡ್ರಿ. ಯಾಕೆ ಕೋಳೋಯ್ಕೋತೀಯೋ ನನ್ನ ನೀನು? ನೀ ಯಾಕೆ ಆಚೆ ಹೋಗೋದಕ್ ಬಿಡುದಿಲ್ಲ? ಈ ಹುಚ್ಚು ನಂಗ ನಾಟಕ ನಾ ಎಷ್ಟ್ ದಿವಸ ಮಾಡ್ಬೇಕು? ಆಯುಷ್ಯ ಪೂರ್ತಿ. ಯಾಕೆ ನಿನಗೆ ಜನ್ಮ ಕೊಟ್ನು? ಹಿಂಗ ಹುಚ್ಚು ನಂಗ ನಾಟಕ ಮಾಡಿ ಮಾಡಿ ಒಂದ್ ದಿವಸ ಕರೆನೆ ಹುಚ್ಚ ಹಿಡಿತೈತ್ ನೋಡ್ ನಂಗ. ಹಿಡೀಲ್ ಬಿಡ್ರಿ, ಜೀವಂತವಾಗಿ ಇರ್ತೀರಲ್ಲ. ಮತ್ತ ಹಂಗ ಎಷ್ಟ್ ಆಯುಷ್ಯರಿ ಉಳ್ದದ ನಿಮ್ಗ? ಒಮ್ಮೆಲೆ ನನ್ ಕೊಂದ ಹಾಕ್ಬಿಡು, ಕಾಯಂ ಬಿಡುಗಡೆ ಸಿಗ್ತದ. ನಿಮ್ಗಷ್ಟೇ ಅಲ್ಲ, ನಿಮ್ ದೊಡ್ಡ ಮಗನಗ ಸೊಸಿಗ ಮತ್ತ ಅವ್ರ ಮಕ್ಕಳಿಗ ಬಿಡುಗಡೆ ಕೊಡಿಸ್ತೀನಿ ಜನ್ಮಾಗಿಂದ. ಶಾಶ್ವತವಾಗಿ ನಡೀತದ? ಅರೆ ಏನ್ರಿ ಅಪ್ಪ, ನೀವ್ ನನಗ ಜನ್ಮ ಕೊಟ್ಟೀರಾ, ಅನ್ಭವಸ್ರಿ ನಿಮ್ ಕರ್ಮದ ಫಲ. ಕಲ್ ಮ್ಯಾಲ ತಲಿ ಚಚ್ಕೊಂಡ್ರ ನಿಮ್ಗ ಕಪಾಳ ಮೋಕ್ಷ ಆಗ್ತದ. ಕೇಳ್ರಿ, ನಿಮ್ ಸಲುವಾಗಿ ಒಂದ್ ಬಿಡುಗಡೆ ಹಾದಿ ಅದ. ಈಗ ವಿಶ್ವನ್ ಜೋಡಿ ಅಣ್ಣ ವಾಪಸ್ ಬರ್ತಾನ, ಆಗ ಅವನಿಗ ವೈನಿಗ ನನ್ ಮೇಲೆ ಸ್ವಲ್ಪನೂ ಸಂಶಯ ಬರಬಾರ್ದ. ಅವ್ರಿಗ್ ನನ್ ಮ್ಯಾಲ ಪೂರ್ಣ ವಿಶ್ವಾಸ ಬಂತಂದ್ರ ಆಗ್ಲಾ ನಿಮ್ಗ್ ಬಿಡುಗಡೆ. ವೈನೇಲ್ರಿ ತೌರ್ ಮನ್ಗ ಹೋಗಿ ಅಂದ್ರ ಕೊಟ್ಟ ಔಷಧಿದ ಪರಿಣಾಮ ಆಗ್ಲಿಕ್ಕತ್ತದ. ಪರಮೇಶ್ವರನ ಲೀಲಾ ಅಗಾಧ ಅದ. ಅರೆ ಹಿಂಗ್ಯಾಕ್ರಿ ನಿಂತೀರಿ? ಲಘುನೆ ಕಷಾಯ ಕುಡೀರಿ, ಮತ್ ನನ್ ಊಟ ತಯಾರಿ ಮಾಡ್ರಿ, ಹಸ್ವಾಗದ ನನಗ. ಸರಿ ಸರಿ ಸರಿ, ಲಘುನ ಲಘುನ ಲಘುನ. ಅದಿರ್ಲೀಗ, ಅದಕ್ಕಿಂತ ಮಾವನವ್ರದ ಏನ್ ಮಾಡ್ಬೇಕು ಅದು ತಿಳಿವಲ್ತೀಗ. ಪೈನ್ಸ, ನೀವೇನ್ ಹೇಳ್ತೀರಿ ಅದು ಬಹಳ ಗಂಭೀರ ಅದ. ಆದ್ರೆ ಏನಿದು, ನಿಮ್ ಮಾವನವರು ಒಮ್ಮೆಲೆ ಹಿಂಗ್ಯಾಕ್ ಮಾಡ್ಲಿಕ್ಕತ್ತಾರ? ನನಗಂತೂ ಏನ್ ತಿಳಿವಲ್ತ್ ನೋಡು, ಅಗದಿ ಹುಚ್ಚ ಹಿಡ್ದಂಗ್ ಮಾತಾಡ್ತಿರ್ತಾರ. ಅವರು ಮನ್ಯಾಗ ಇದ್ದಾಗ್ಲೇನೆ ಮಾವನವರು ಇವ್ರಿಗೆ ಪತ್ರ ಬರ್ದಾರ. ಆ ಪತ್ರ ನೋಡಂತೂ ಜೀವ ಬಾಯಿಗೆ ಬಂದಂಗಾಗಿತ್ತು. ಆದ್ರೆ ಇದನ್ನೆಲ್ಲ ಮಾವನವ್ರಿಗೆ ನಾವು ಹೇಳಕ್ಕೂ ಆಗಂಗಿಲ್ಲ ನೋಡು. ನಾನ್ ಮಾತ್ರ ಅಣ್ಣನ್ನ ಸುಮ್ನ ಅವ್ರಿಗೆ ಕಳಿಸ್ದ ನೋಡು. ಅರೆ ಇರ್ಲಿ ಬಿಡ್ರಿ, ಅವ್ರಿಗೆ ಚಿಂತಿತ್ ಹೋದ್ರು ಏನ? ಅಪ್ಪ ಬಹಳ ಬೈದಿರ್ಬೇಕಲ್ಲ. ಮತ್ತ ದೇವ್ರತ ನಾವೊಂದು ಶ್ರಾದ್ದ ಮನ್ಯಾಗ, ಇಂಥ ಸಮಯದಲ್ಲಿ ನನ್ ಸಲುವಾಗಿ ಅಣ್ಣ ಮನ್ಯಾಗಿಲ್ಲ. ಇಲ್ಲ, ನಾ ತಿಳ್ಸ್ ಹೇಳಿನ್ ಮಾವನ್ಗ, ಅಂದ್ರ ಪತ್ರದ್ದೇನು ಹೇಳಿಲ್ಲ, ಕೆಲ್ಸದ ಸಲುವಾಗಿ ಹೊರಗೋಗ್ಯಾರ ಅಂತ ಹೇಳಿನ ಅವ್ರಗ. ಮತ್ತ ಅವರು ಸುಮ್ನಾದ್ರು. ಇದನ್ ಹೇಳಿ ಚಲೋ ಮಾಡ್ದಿ ನೀನು. ಆದ್ರ ವೈನಿ ಎಲ್ಲಾ ಅವಸರದಾಗ ಆತು, ಅದಕ್ಕ ಅಣ್ಣಗ್ ಹೋಗ್ಬೇಕಾತ್ ನೋಡು. ಆದ್ರ ಮಾವನಿಂದಾನೆ ಇಷ್ಟೆಲ್ಲ ತಪ್ಪು ನಡೆದದ ಅಂತ ನನಗೆ ಈಗ ತಿಳಿತು. ಏ ಅದ್ ಹೋಗ್ಲಿ ಬಿಡ್ರಿ, ಮತ್ತ ರಘುರತ್ನ ಅವ್ರಪ್ಪ ಸುಖದಿಂದಿದಾರ, ಈ ಸುದ್ದಿ ಚಲೋ ಅದಲ್ಲ. ಹೌದವ್ವ, ಪರಮೇಶ್ವರನ್ ಕೃಪಾ ಅನ್ಬೇಕು. ಹೌದು ವೈನ್ಸ, ನೀವೇನೂ ಕಾಳಜಿ ಮಾಡ್ಬೇಡ್ರಿ, ಈಗೆಲ್ಲ ಒಳ್ಳೇದೇ ಆಗ್ತದ್ರಿ. ಸರಿ, ನಾನೀಗ ನಮ್ಮ ಅಣ್ಣನ ಮನೆಗೆ ಹೋಗ್ಬೇಕು. ಇವತ್ತು ಸಿಂಧು ಅವಂದು ಶ್ರಾದ್ದ ಅದಲ್ಲ, ಆದ್ರ ಅಲ್ಲಿ ಕೆಲ್ಸ ಮಾಡ್ಲಿಕ್ಕ ಬೇರೆ ಯಾರಿಲ್ಲ, ಅದಕ್ಕ ನಾನು ಹೋಗ್ಬೇಕಾಗ್ತದ. ಮತ್ ನೀವ್ ಇಲ್ಲೇ ಇರ್ತಿರಲ್ಲ? ಓ, ನಾನ್ ನಿಂದಿರ್ತೀನಿ, ನನಗೂ ಇಷ್ಟ ಇಲ್ಲಿರ್ಲಿಕ್ಕ. ಏನಿಲ್ಲಂದ್ರು ನಾಲ್ಕ್ ತಾಸಾದ್ರೂ ಸುಖದಿಂದ ಕಳೀತದ. ಆದ್ರ ನಮ್ ಸಿಂಧುದಂಗ ಅಲ್ಲಲ್ಲ, ಅಪ್ಪನ ಮನೆಗೆ ಹೋದ್ರೂ ಪಾಪ ಆರಾಮ್ ಸಿಗಂಗಿಲ್ಲ. ಅಪ್ಪ ನೀವ್ ಕೂಡ್ರಿ ಮೊದ್ಲು, ಈಗೆಲ್ಲ ಕೆಲ್ಸನೂ ನಾ ಮಾಡಕಿದ್ದೀನಿ. ಅರೆ ಪುಟ, ಅದಕ್ಕಿಂತ ನೀ ಅಡಿಗೆ ಮನೆಗೆ ಹೋಗಿ ನಿಮ್ ಅವಂಗ್ ಸಹಾಯ ಮಾಡು, ಇಲ್ಲಿದೆಲ್ಲ ನಾನ್ ನೋಡ್ತೇನಿ. ಹೆಂಗಿದ್ರು ಮಾಲಿ ಹಾರ ಎಲ್ಲ ತಯಾರ ಮಾಡಿಯಲ್ಲ ನೀನು? ಇಲ್ಲ ಅಪ್ಪ, ನಿಮಗ್ ಆರಾಮ್ ಇಲ್ಲಲ್ಲ, ನಿಮಗ್ ತ್ರಾಸ ಆಗ್ತದ, ನೀವಿಲ್ಲ ಇರ್ರಿ, ನಾ ಬಂದೆ. ಅರೆ ಅಪ್ಪ. ಅರೆ ಅರೆ ಪುಟ, ನೀವ್ ಬಿಡ್ರಿ, ನಾ ಇಡ್ತೀನಿ. ಅಪ್ಪ ನೀವ್ ಮೊದ್ಲಿ ಕೂಡ್ರಿ, ಕೂಡ್ರಿ, ನನ್ ನಾನಿ ಅದ ನಿಮಗ, ನೀವೀಗ ಏನೂ ಕೆಲ್ಸ ಮಾಡಂಗಿಲ್ಲ. ಏನಾತು ಪುಟ,
ನೀ ಯಾಕೆ ಇಷ್ಟು ಕಾಳಜಿ ಮಾಡ್ತೀನಿ ನನಗ? ನನಗದೆಲ್ಲ ಗೊತ್ತಿಲ್ಲ ಅಪ್ಪ, ಪ್ರಮಾಣ ಮಾಡ್ರಿ ನನಗ, ನೀವೇನು ಕೆಲಸ ಮಾಡಂಗಿಲ್ಲ ಅಂತ. ಅರೆ ಪುಟ್ಟ, ಹಿಂಗ ಯಾಕೆ? ನೀ ಮೊದ್ಲು ಪ್ರಮಾಣ ಮಾಡ್ರಿ, ಇಲ್ಲಾಂದ್ರೆ ಮಾತಾಡಂಗಿಲ್ಲ ನಿಮ್ ಜೋಡಿ. ಸರಿ, ನಾ ಸುಮ್ಮನ ಕೂಡ್ತೀನಿ. ನೀ ಒಬ್ಬಾಕಿ ಎಷ್ಟು ಅಂತ ಕೆಲಸ ಮಾಡ್ತಿ? ಅಯ್ಯೋ ದೇವ, ಏನ್ ಹರಟಿ ನಡೆದ ಅಪ್ಪ ಮಗಳದು. ಅಪ್ಪ ನೋಡ್ರಿ, ಸರ್ವತ್ಯ ಬಂದ್ರಲ್ಲ ನನ್ ಮದದ್ ಮಾಡ್ಲಿಕ್ಕ. ಅಯ್ಯೋ ದೇವ, ಬಂದ್ ಕೂಡ್ಲೆ ಅತ್ತಿ ಕೆಲ್ಸ ಕೊಡಕ್ ನೋಡ್ತಿ ಏನ್ ನೀನು? ನೋಡ್ದೆ ಸರು, ಮುಂಜಾನಿಂದ ಒಂದ್ ಕೆಲ್ಸನು ಮಾಡಕ್ ಬಿಟ್ಟಿರ್ಲಿಕ್ಕೆ ನನಗ. ಎಷ್ಟ್ ಕಾಳಜಿ ಮಾಡ್ತಾಳ್ ನಂದು. ಮತ್ತಿ ಗುಣವಂತ ಅದಳ ನನ್ ಸೊಸಿ. ಆಕಿಗ ಅನಿಸ್ತದ ನಾ ಬಾಳ ಕೆಲ್ಸ ಮಾಡಿದ್ರ ಮತ್ತೆ ಜಡ್ಡಿಗ್ ಬೀಳ್ತೀನಿ ಅಂತ. ಅಪ್ಪ ಹಂಗ ಅನ್ಬೇಡ್ರಲ್ಲ. ಅರೆ ಪುಟ, ಸಿಂಧು ಬಾ. ಏನಣ್ಣ, ನಿಂಗ್ ಗೊತ್ತದಲ್ಲ ಎಷ್ಟ್ ಜೀವ ಅದ ನಿನ್ಮೇಲ, ಅದಕ್ಕ ಹಿಂಗ್ ಮಾಡಕತ್ತಳ ಆಕಿ? ಬೇಕು ಅಂತ ಯಾಕ್ ಹಠ ಮಾಡ್ತೀಯ ಆಕಿ ಜೋಡಿ? ಹೌದಲ್ಲ ಅವ್ವ, ನಿಂದ್ ಬಾಲ್ ನೆನಪ್ ಬರ್ತದ. ನೀನ್ ಇದ್ದಿದ್ರ ಅಪ್ಪಂಗ ಇಂತ ಪರಿಸ್ಥಿತಿ ಬರ್ತಿದ್ದಿಲ್ಲ ಅಲ್ಲ. ನನಗ ಅಪ್ಪಂದು ಬಾಲ್ ಚಿಂತೆ ಆಗ್ತದ. ನಾನ್ ಅವ್ರಗ ಬಾಲ್ ಸೇವಾ ಮಾಡ್ತೀನಿ. ಅವ್ರಿಗ ಯಾವ್ದ ಅಂದ್ರ ಯಾವ ತ್ರಾಸು ಕೊಡಂಗಿಲ್ಲ. ನನಗ ಅವ್ರನ್ನ ಲಘೂನ ಆರಾಮ್ ಮಾಡೋದದ. ಮತ್ತ ಚಿಕ್ಕಮ್ಮ ಒಂದ್ ಉಪಾಯ ಹೇಳ್ಯಾರ, ಅದನ್ನ ಮಾಡ್ಬೇಕಾಗ್ತದ. ಆದ್ರ ಸರ್ವತ್ಯ ಒಡವಿ ಕೇಳಲಾರ್ದ ಹೆಂಗ್ ತಗೋಬೇಕು? ಚಿಕ್ಕಮ್ಮ ಅಂದ್ರು ಅಕಸ್ಮಾತ್ ಕೇಳಿದ್ರ ಬಾಳ್ ಗೋಳಾಗ್ತದ ಅಂತ. ಹೇಳದ ಬೇಡ, ನಾ ಹೇಳಲಾರ್ದ ಒಡವಿ ತಗೋತೀನಿ.